ದರ್ಶನ್ ಅವರ ಯಾವುದೇ ನಿರ್ಧಾರದ ಹಿಂದೆ ಒಂದಲ್ಲ ಒಂದು ಸಮಾಜಮುಖಿ ಚಿಂತನೆಗಳು ಇದ್ದೇ ಇರುತ್ತೆ. ಅವರು ಮಾತ್ರ ಸಮಾಜಮುಖಿಯಾಗಿರದೆ ಅಭಿಮಾನಿಗಳಿಗೂ ಸಮಾಜಮುಖಿ ಕೆಲಸಗಳಲ್ಲಿ ಭಾಗಿಯಾಗಿ ಎನ್ನುವ ಕರೆಯನ್ನು ನೀಡ್ತಾ ಬಂದಿದ್ದಾರೆ. ಅನಾರೋಗ್ಯ ಪೀಡಿತರು, ಬಡ ವಿದ್ಯಾರ್ಥಿಗಳು, ಅನಾಥಾಶ್ರಮ, ವೃದ್ಧಾಶ್ರಮ, ದಿವ್ಯಾಂಗರು, ರೈತರು, ಹೀಗೆ ಪ್ರತಿಯೊಬ್ಬರ ಕಷ್ಟಗಳಿಗೆ ಸ್ಪಂದಿಸುತ್ತಾ ನೆರವಾಗ್ತಾ ಬಂದಿರೋ ನಮ್ಮ ಡಿಬಾಸ್ ಇದೀಗ ನೇಕಾರರ ಕಷ್ಟಗಳಿಗೆ ಪರೋಕ್ಷವಾಗಿ ಮಿಡಿದಿದ್ದಾರೆ. ಎಸ್, ವಿದೇಶಿ ಬಟ್ಟೆಗಳ ಹಾವಳಿಗಳ ಮಧ್ಯೆ ಪಾರಂಪರಿಕ ಶೈಲಿಯ ಉಡುಗೆಗಳನ್ನು ತಯಾರಿಸಿ ವ್ಯಾಪಾರ ಮಾಡುವ ಕಂಪನಿಗಳಲ್ಲಿ ರಾಮರಾಜ್ ಸಂಸ್ಥೆ ಮುಂಚೂಣಿಯಲ್ಲಿದೆ. ಈಗಾಗಲೇ ಅನೇಕ ಸ್ಟಾರ್ಗಳು ರಾಮರಾಜ್ಗೆ ರಾಯಭಾರಿಗಳಾಗಿದ್ದಾರೆ. ಇದೀಗ ರಾಮರಾಜ್ ಸಂಸ್ಥೆಯ ಕಣ್ಣು ಡಿಬಾಸ್ ಮೇಲೆ ಬಿದ್ದಿದ್ದು ಕರ್ನಾಟಕದ ರಾಯಭಾರಿಯಾಗಿ ಡಿಬಾಸ್ ಅನ್ನು ಆಯ್ಕೆ ಮಾಡಿದ್ದಾರೆ. ಅತ್ಯುತ್ತಮ ಗುಣಮಟ್ಟದ ಹತ್ತಿಯಿಂದ ದೇಶಿ ಶೈಲಿಯಲ್ಲಿ ನೇಕಾರರಿಂದ ತಯಾರಿಸಲ್ಪಡುವ ರಾಮರಾಜ್ ಉಡುಪುಗಳಿಗೆ ಡಿಬಾಸ್ ರಾಯಭಾರಿಯಾಗಿರುವುದು ಡಿಬಾಸ್ ಅಭಿಮಾನಿಗಳಲ್ಲಿ ಸಂಭ್ರಮವನ್ನು ಹಿಮ್ಮಡಿ ಮಾಡಿದೆ. ಈ ಹಿಂದೆ ಒಡೆಯ, ತಾರಕ್, ಇಂದ್ರ ಸೇರಿದಂತೆ ಒಂದಿಷ್ಟು ಚಿತ್ರಗಳಲ್ಲಿ ಡಿಬಾಸ್ ಬಿಳಿ ಪಂಚೆ ಶರ್ಟ್ಗಳನ್ನು ತೊಟ್ಟು ಅಪ್ಪಟ ದೇಶಿ ಶೈಲಿಯಲ್ಲಿ ಮಿಂಚಿದ್ರು. ಈ ಉಡುಪು ಕೂಡ ಡಿಬಾಸ್ಗೆ ಹೇಳಿ ಮಾಡಿಸಿದಂತಿತ್ತು. ಇದೀಗ ರಾಮರಾಜ್ ಸಂಸ್ಥೆ ಡಿಬಾಸ್ ಅನ್ನು ತಮ್ಮ ಉಡುಪುಗಳಿಗೆ ರಾಯಭಾರಿಯಾಗಿ ಮಾಡಿರೋದು ಕನ್ನಡ ನೆಲದಲ್ಲಿ ದೇಸಿ ಉಡುಪುಗಳಿಗೆ ಮತ್ತೊಂದು ಕದರ್ ಬಂದಂತಾಗಿದೆ. ಬರೀ ವ್ಯಾಪಾರದ ದೃಷ್ಟಿಯಿಂದ ವಿದೇಶಿ ಸರಕನ್ನು ಮಾರಾಟ ಮಾಡುವ ಸಂಸ್ಥೆಯಾಗಿದ್ರೆ ಡಿಬಾಸ್ ಯಾವುದೇ ಸಂಸ್ಥೆಗೆ ರಾಯಭಾರಿಯಾಗಲು ಒಪ್ಪಿಕೊಳ್ತಿದ್ರೋ ಇಲ್ವೋ, ಆದ್ರೆ ರಾಮರಾಜ್ ಬ್ರ್ಯಾಂಡ್ ಭಾರತದ ನೇಕಾರರು ತಯಾರಿಸಿದ ಬಟ್ಟೆಯನ್ನು ಜಗತ್ತಿನ ಮೂಲೆ ಮೂಲೆಗೂ ತಲುಪಿಸುತ್ತಿದೆ. ಈ ಮೂಲಕ ಸಂಕಷ್ಟದಲ್ಲಿರೋ ನೇಕಾರರಿಗೆ ನೆರವಾಗ್ತಿದೆ. ದರ್ಶನ್ ಕೂಡ ಇಂಥದ್ದೊಂದು ಸಂಸ್ಥೆಯೊಂದಿಗೆ ಕೈಜೋಡಿಸಿರೋದು ನೇಕಾರರಿಗೂ ವರದಾನವಾಗಲಿದೆ. ದರ್ಶನ್ ಅವರ ಯಾವುದೇ ನಿರ್ಧಾರದ ಹಿಂದೆ ಸಮಾಜಮುಖಿ ಚಿಂತನೆಗಳಿರುತ್ತೆ. ಈ ಹಿಂದೆಯವರು ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಿಂದ ಬಂದ ಹಣವನ್ನು ರೈತರಿಗೆ ನೀಡಿದ್ರು. ಈ ಬಾರಿ ರಾಮರಾಜ್ ಸಂಸ್ಥೆಯ ರಾಯಭಾರಿಯಾಗುವ ಮೂಲಕ ನೇಕಾರರ ಸಂಕಷ್ಟಗಳಿಗೆ ಪರೋಕ್ಷವಾಗಿ ಮಿಡಿದಿದ್ದಾರೆ. ಇದೆಲ್ಲದರ ಜೊತೆಗೆ ದರ್ಶನ್ ಅವರಿಗೆ ಈಗಿರುವ ಜನಪ್ರಿಯತೆ ರಾಮರಾಜ್ ಬಟ್ಟೆಗೆ ಮೆರುಗು ನೀಡುವುದಂತೂ ಸುಳ್ಳಲ್ಲ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.